वेलकम बैक टू माय चैनल इवत्तिन वीडियो दल्ली रोग निरोधक शक्तियन्न जास्ति माडोदक्के ओंदु मने मद्दन्न तिळिस्ता इदीनि नीवु प्रतिदिन काफी टी कुडितिरल्वा अदर बदलु इदन्न ओंदु सल कुडिद्रे साकु निम्म रोग निरोधक शक्ति दुप्पट्ट आगुत्ते रोग निरोधक शक्ति कड़मे अनेक वैरस अनेक कायले नम्मन्न आवरिसिकोळ्ळुत्ते अदनेल्ल तप्पिसबेकु अंद्रे नावु नम्म रोग निरोधक शक्तियन्न जास्ति माडबेकु आग मात्र नावु ई एल्ल केट्ट वैरस विरुद्ध होराडोदक्के साध्य अदक्के इवत्तु ई वीडियोदल्लि रोग निरोधक शक्तियन्न जास्ति माडुवंतह मने मद्दन्न तिळिस्ता इद्दीनि स्नेहितरे वीडियोवन्न कोनेवरेगू नोडि खंडित निमगू उपयोग आगुत्ते ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಈ ಒಂದು ಟೀ ಅನ್ನು ರೆಡಿ ಮಾಡೋದಿಕ್ಕೆ ಈಗ ಶುಂಠಿಯನ್ನ ತಗೊಂಡಿದ್ದೀನಿ ಶುಂಠಿ ನಮ್ಮ ರೋಗನಿರೋಧಕ ಶಕ್ತಿಯನ್ನ ಜಾಸ್ತಿ ಮಾಡುತ್ತೆ ಚಕ್ಕೆನ ತಗೊಂಡಿದ್ದೀನಿ ಜೊತೆಗೆ ಮೂರು ಲವಂಗವನ್ನ ತಗೊಳ್ತಾ ಇದೀನಿ ಇದೆಲ್ಲವೂ ನಮ್ಮ ಉಸಿರಾಟದಲ್ಲಿ ಸಮಸ್ಯೆ ಆಗದೇ ಇರೋ ರೀತಿ ಕಾಪಾಡುತ್ತೆ ಜೊತೆಗೆ ರೋಗನಿರೋಧಕ ಶಕ್ತಿಯನ್ನ ಜಾಸ್ತಿ ಮಾಡುತ್ತೆ ಕೆಟ್ಟ ವೈರಸ್ಗಳ ವಿರುದ್ಧ ಹೋರಾಡೋದಿಕ್ಕೆ ಇದು ಸಹಾಯ ಮಾಡುತ್ತೆ ಜೊತೆಗೆ ಒಂದು ಏಲಕ್ಕಿಯನ್ನ ತಗೊಳ್ತಾ ಇದೀನಿ ಏಲಕ್ಕಿ ಕೂಡ ಅಷ್ಟೇ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಉಸಿರಾಟದ ಸಮಸ್ಯೆಗಳನ್ನು ಇದು ನಿವಾರಣೆ ಮಾಡುತ್ತೆ ಜೊತೆಗೆ ಆರು ಕಾಳು ಮೆಣಸುಗಳನ್ನು ತಗೊಳ್ತಾ ಇದೀನಿ ಕಾಳು ಮೆಣಸು ಕೂಡ ಅಷ್ಟೇ ರೋಗನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ ಯಾವುದೇ ಕೆಟ್ಟ ವೈರಸ್ಗಳಿಂದ ನಮ್ಮ ದೇಹಕ್ಕೆ ಅಪಾಯ ಆಗದಂತೆ ಇದು ಕಾಪಾಡುತ್ತೆ ಮತ್ತೆ ಆರು ತುಳಸಿ ಎಲೆಗಳನ್ನು ತಗೊಂಡಿದ್ದೀನಿ ತುಳಸಿ ಎಲೆಗಳು ಕೂಡ ಅಷ್ಟೇ ನಮಗೆ ತುಂಬಾನೇ ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ ಇದೆಲ್ಲವನ್ನೂ ಈ ರೀತಿ ಪೌಡರ್ ಮಾಡ್ಕೊಳ್ಳೋಣ ಈಗ ಒಂದು ಪಾತ್ರೆಯನ್ನ ಇಟ್ಟು ಅದಕ್ಕೆ ಒಂದು ಲೋಟ ನೀರನ್ನ ಹಾಕೋಬೇಕು ಈ ನೀರು ಬಿಸಿ ಆಗಬೇಕು ಈ ನೀರು ಬಿಸಿ ಆಗಿದ ನಂತರ ಈ ಮಿಶ್ರಣವನ್ನ ಇದಕ್ಕೆ ನಾವು ಹಾಕಬೇಕು ಇದನ್ನ 3 ನಿಮಿಷಗಳ ಕಾಲ 3 ನಿಮಿಷದವರೆಗೂ ನಾವು ಇದನ್ನ ಚೆನ್ನಾಗಿ ಕುದಿಸ್ಕೊಬೇಕು ನಂತರ ಇದಕ್ಕೆ ಅರ್ಧ ಲೋಟದಷ್ಟು ಹಾಲನ್ನ ಹಾಕೋಬೇಕು ಅರ್ಧ ಲೋಟ ಹಾಲನ್ನ ಹಾಕೋಬೇಕು ಇವಾಗ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಟೀ ಪೌಡರ್ ಅನ್ನು ಹಾಕೋಬೇಕು ಟೀ ಪೌಡರ್ ಆಪ್ಷನಲ್ ನಿಮಗೆ ಬೇಕು ಅನ್ಸಿದ್ರೆ ಹಾಕೋಬಹುದು ಇಲ್ಲ ಹಾಗೆ ಕುಡಿತೀವಿ ಅಂದ್ರೂ ಕುಡಿಬಹುದು ಕೆಲವರಿಗೆ ಹಾಲು ಕುಡಿಯೋದು ಇಷ್ಟ ಇರೋದಿಲ್ಲ ಅದಕ್ಕೋಸ್ಕರ ನಾನು ಟೀ ಪೌಡರ್ ಅನ್ನು ಹಾಕೊಳ್ತಾ ಇದೀನಿ ಇದನ್ನ ನಾವು 1.5 ಲೋಟ ಇದೆ ಅಲ್ವಾ 1 ಲೋಟ ಆಗೋವರೆಗೂ ಚೆನ್ನಾಗಿ ಕುದಿಸ್ಕೊಬೇಕು ಉತ್ತಮವಾದ ಔಷಧೀಯ ಗುಣಗಳು ಇರುವಂತ ಟೀ ಅಂತಾನೇ ಹೇಳಬಹುದು ಸ್ನೇಹಿತರೆ ನೀವು ಕಾಫಿ ಟೀ ಕುಡಿತಿರಲ್ವಾ ಅದರ ಬದಲು ಇದನ್ನ ಕುಡಿದ್ರೆ ಸಾಕು ನಿಮ್ಮ ರೋಗನಿರೋಧಕ ಶಕ್ತಿ ಕೂಡ ಜಾಸ್ತಿ ಆಗುತ್ತೆ ನಿಮ್ಮ ಆರೋಗ್ಯಕ್ಕೂ ಒಳ್ಳೆಯದು ಮತ್ತೆ ಯಾರಿಗೆ ಅಸ್ತಮಾ ಎಲ್ಲ ಇರುತ್ತೆ ಅಸ್ತಮಾ ತೊಂದರೆಗಳು ಉಸಿರಾಟದ ತೊಂದರೆಗಳು ಇರುತ್ತೆ ಅವರಿಗೂ ಕೂಡ ಇದು ತುಂಬಾನೇ ಒಳ್ಳೆಯದು ಜೊತೆಗೆ ರುಚಿಗೆ ಬೆಲ್ಲನ ಹಾಕೊಳ್ಳಿ ಸಕ್ಕರೆನ ಹಾಕೊಳ್ಳೋದಕ್ಕೆ ಹೋಗಬೇಡಿ ಬೆಲ್ಲ ಕೂಡ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಅದು ಕೂಡ ಕೆಟ್ಟ ವೈರಸ್ಗಳ ವಿರುದ್ಧ ಹೋರಾಡೋದಕ್ಕೆ ನಮಗೆ ಶಕ್ತಿಯನ್ನ ನೀಡುತ್ತೆ ನಮ್ಮ ರೋಗನಿರೋಧಕ ಶಕ್ತಿಯನ್ನ ಜಾಸ್ತಿ ಮಾಡುತ್ತೆ ಇದು 1.5 ಲೋಟ ಇರೋದು 1 ಲೋಟ ಆಗೋವರೆಗೂ ಕುದಿಸ್ಕೊಳ್ಳಿ ನಂತರ ಇದನ್ನ ಫಿಲ್ಟರ್ ಮಾಡ್ಕೊಂಡು ಕುಡಿರಿ ನಿಮಗೆ ಬೆಳಗ್ಗೆನೋ ಸಂಜೆನೋ ಯಾವ ಟೈಮ್ ಅಲ್ಲಿ ಆಗುತ್ತೋ ಆ ಟೈಮ್ ಅಲ್ಲಿ ಕುಡಿದ್ರೆ ಸಾಕು ಒಂದ ಸಲ ಕುಡಿದ್ರೆ ಸಾಕು ದಿನಕ್ಕೆ ನಿಮ್ಮ ರೋಗನಿರೋಧಕ ಶಕ್ತಿ ದುಪ್ಪಟ್ಟ ಆಗುತ್ತೆ ನಿಮ್ಮ ಆರೋಗ್ಯವನ್ನ ನೀವೇ ಕಾಪಾಡಿಕೊಳ್ಳಬಹುದು ಸ್ನೇಹಿತರೆ ಈ ವಿಡಿಯೋದಲ್ಲಿ ತಿಳಿಸಿರುವಂತ ಈ ಒಂದು ಮಾಹಿತಿ ಈ ಒಂದು ಮನೆ ಮದ್ದು ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋವನ್ನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಈ ವಿಡಿಯೋವನ್ನ ಶೇರ್ ಮಾಡಿ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು